ಏನ್ ಬೆಳೆ ಮಾಡಬೇಕು ಅಂತ ಮಾಡಿದ್ದಾರೆ ಗೌಡ್ರೆ? ಜೋಳ ಬೆಳೆನ ಅಂತ ಮಾಡಿದ್ರೆ ಸರ್. ಓ, ಹೋದ ವರ್ಷ ಎಷ್ಟು ಬಂದಿತ್ತು ಗೌಡ್ರೆ ಇಳುವರಿ? ಸರ್, ಲಾಸ್ಟ್ ಟೈಮಿಗೆ 2-3 ವರ್ಷದಿಂದ ಜೋಳ ಬೆಳೀತಾ ಇದ್ದೀವಿ, ಅದಕ್ಕೆ ಇನ್ಕಮ್ ಸರಿಯಾಗಿ ಬರ್ತಾ ಇಲ್ಲ. ಓ, ನಿಮಗೆ ಏನಾದರೂ ಕೃಷಿ ಇಲಾಖೆಯಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಅಂತ ಏನಾದರೂ ಕೊಟ್ಟಿದ್ರಾ? ಇಲ್ಲ ಸರ್, ಆ ಥರದ್ದು ಏನೂ ಗೊತ್ತಿಲ್ಲ ನಮಗೆ. ನೋಡಿ, ಈಗ ಮೆಕ್ಕೆಜೋಳಕ್ಕೆ ಹೈಬ್ರಿಡ್ ತಳಿ ಅದು, ಅದಕ್ಕೆ ತುಂಬ ಗೊಬ್ಬರ ಬೇಕಾಗುತ್ತೆ. ಅದರಲ್ಲೂ ಈ ಸೂಕ್ಷ್ಮ ಪೋಷಕ ನಮಗೆ ಹೆಂಗೆ ವಿಟಮಿನ್ನು ಈ ಟಾನಿಕ್ ಈ ತರ ಎಲ್ಲ ಬೇಕಾಗುತ್ತೋ ಅದೇ ತರ ಬೆಳೆಗಳಿಗೂ ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್ ಸಲ್ಫೇಟ್ ಬೋರಾಕ್ಸ್ ಮತ್ತೆ ಜಿಪ್ಸಂ ಬೇಕಾಗುತ್ತೆ. ಅದನ್ನೆಲ್ಲ ಹಾಕಿದ್ರಾ ನೀವು? ರಾಸಾಯನಿಕ ಗೊಬ್ಬರ ಬಿಟ್ರೆ ಇನ್ನ ಲಘು ಪೋಷಕಾಂಶ ಅಂತ ಏನು ಕೊಟ್ಟಿಲ್ಲ ಸರ್ ನಾವು. ಹೌದಾ? ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ, ಸೂಕ್ಷ್ಮ ಪೋಷಕಾಂಶಗಳ ಬನ್ನಿ ನಾವು ಹೋಗೋಣ, ನಿಮಗೆ ಎಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮಗೆ. ಸರಿ. ಮನೆ ರೈತ ಬಂದವರೇ, ಜಿಂಕಿನ ಕೊರತೆಯು ಸಾಮಾನ್ಯವಾಗಿ ಎರಡರಿಂದ ಮೂರು ವಾರಗಳ ಸಸ್ಯಗಳಲ್ಲಿ ಕಂಡುಬರುತ್ತೆ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಮೆಕ್ಕೆಜೋಳದ ಬೆಳೆಯಲ್ಲಿ ಜಿಂಕ್ನ ಕೊರತೆಯು ಎರಡರಿಂದ ಮೂರನೇ ವಾರದ ಸಸ್ಯಗಳಲ್ಲಿ ಕಂಡುಬರುತ್ತೆ. ನೋಡಿ ಇಲ್ಲಿ ನೋಡಿ ರೈತ ಬಂದವರು, ನೀವು ಈಗ ನೋಡಿದ್ರಲ್ಲ, ಈ ಜಿಂಕಿನ ಕೊರತೆಯಿಂದ ಬೆಳೆಯ ಬೆಳವಣಿಗೆ ಕಡಿಮೆ ಆಗುತ್ತೆ, ಅಂತರ ಈ ಗೆಣ್ಣಿನ ಅಂತರ ಕಡಿಮೆ ಆಗುತ್ತೆ, ಮತ್ತು ತುಂಬ ಇಳುವರಿ ಕಡಿಮೆ ಆಗುತ್ತೆ. ಅದನ್ನು ನೀಗಿಸ್ಬೇಕು ಅಂದರೆ 2 ವಾರ ನಂತರ ಅದು ನಿಮಗೆ ನಿಮ್ಮ ಗಮನಕ್ಕೆ ಬಂದರೆ ನೀವು ಅವಾಗ ಏನು ಮಾಡಬೇಕಪ್ಪ ಅಂದರೆ, ನಮ್ಮಲ್ಲಿ ಕೃಷಿ ಇಲಾಖೆಯಲ್ಲಿ ಜಿಂಕ್ ಸಲ್ಫೇಟ್ ಅಂತ ಒಂದು ಗೊಬ್ಬರ ಸಿಗುತ್ತೆ, ಅದು 5 ಕೆಜಿಗೆ ಬರೀ 100 ರೂಪಾಯಿ ಅಷ್ಟೇ. ನೀವು ಮುಂಚೆನೇ ಜಿಂಕ್ ಹಾಕಬೇಕು ಅಂದರೆ ನೀವು ದನಿಂಗ್ ಗೊಬ್ಬರದ ಜೊತೆ ಜಿಂಕನ್ನು 5 ಎಕರೆಗೆ 10 ಕೆಜಿ ಜಿಂಕನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮುಂಚೆನೇ ನೀವು ಭೂಮಿಗೆ ಎರಚಿಬಿಟ್ರೆ ನೀವು ನೆಕ್ಸ್ಟ್ ಜಿಂಕಿನ ಕೊರತೆಯನ್ನು ಕಂಡುಬರೋದನ್ನು ತಡೆಗಟ್ಬೋದು. ಅದರ ಮುಖಾಂತರ ನೀವು ಇಳುವರಿನ ಜಾಸ್ತಿ, ಎಕರೆಗೆ ನಿಮಗೆ 2-3 ಕ್ವಿಂಟಲ್ ಇಳುವರಿನ ಜಾಸ್ತಿ ಮಾಡ್ಬೋದು. ನಮ್ಮ ಹೋಬಳಿಲಿ ಎಲ್ಲ ನಾವು ಸುತ್ತಾಡಿಬಿಟ್ಟು ಎಲ್ಲ ಕಡೆ ಮಣ್ಣನ್ನು ಪರೀಕ್ಷೆ ಮಾಡಿದ್ದೀವಿ. ನಮ್ಮ ಭಾಗದಲ್ಲಿ ಎಲ್ಲ ಕಡೆಯೂ ಮಣ್ಣಲ್ಲಿ ಜಿಂಕಿನ ಕೊರತೆ ಕಂಡು ಬಂದಿದೆ. ಆದ್ದರಿಂದ ನೀವು ಈ ಜಿಂಕ್ ಸಲ್ಫೇಟನ್ನು ಸರ್ಕಾರ ಏನು ಮಾಡ್ತು ಸಹಾಯಧನ ಸಬ್ಸಿಡಿ ದರದಲ್ಲಿ ಕೊಡಬೇಕು ಅಂತೇಳಿ ಇದನ್ನು 100 ರೂಪಾಯಿನಲ್ಲಿ 5 ಕೆಜಿಗೆ 100 ರೂಪಾಯಿ ದರದಲ್ಲಿ ನಿಮಗೆ ವಿತರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಜಿಂಕ್ ಸಲ್ಫೇಟ್ ಹಾಕೋದ್ರಿಂದ ಇದರಲ್ಲಿ ಜಿಂಕು ಇದೆ, ಇದರಲ್ಲಿ ಮತ್ತೆ ಗಂಧಕದ ಅಂಶ. ನೋಡಿ ರೈತ ಬಂದವರೇ, ಈಗ ನೀವು ಜಿಂಕ್ ಬಗ್ಗೆ ಗಂಧಕದ ಬಗ್ಗೆ ತಿಳ್ಕೊಂಡ್ರಿ, ಅದೇ ತರಹ ಈ ಬೋರಾಕ್ಸು ಸಹ ಒಂದು ಲಘು ಪೋಷಕಾಂಶ. ಇದು ಸಹ ಬೆಳೆಗಳಿಗೆ ಅತಿ ಪ್ರಾಮುಖ್ಯವಾಗಿ ಬೇಕಾದಂಥ ಲಘು ಪೋಷಕಾಂಶ. ಇದರ ಕೊರತೆ ಉಂಟಾದರೆ, ಇದರ ಅಂಶ ಕಡಿಮೆ ಆದರೆ ಬೆಳೆಗಳಲ್ಲಿ ಹೂವು ಕಟ್ಟೋದು ಮತ್ತು ಕಾಳು ಕಟ್ಟೋದು ಪ್ರಮಾಣ ಕಡಿಮೆ ಆಗುತ್ತೆ. ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಇದ್ರ ಪ್ರಾಮುಖ್ಯತೆ ತುಂಬ ಮುಖ್ಯ. ಏನಪ್ಪ ಯಾಕಪ್ಪ ಅಂದರೆ, ಕೆಲವೊಂದ್ಸರಿ ಏನು ಹೇಳ್ತೀರಿ, ತುಂಬ ಹೂ ಕಟ್ಟೋದು ಕಡಿಮೆ ಆಗಿರುತ್ತೆ, ಕಾಳು ಕಟ್ಟಲ್ಲ, ತೂಕ ಬರಲ್ಲ ಅಂತ ಹೇಳ್ತೀವಿ. ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಬೋರಾಕ್ಸನ್ನು ನೀವು ಉಪಯೋಗಿಸ್ಬೇಕು. ಇದನ್ನು ಎಲ್ಲ ಬೆಳೆಗೂ ಹಾಕ್ಬೋದಾ? ಇದನ್ನು ಎಲ್ಲ ಬೆಳೆಗೂ ಹಾಕ್ಬೋದು. ಇದು ಒಟ್ಟು ಮಣ್ಣಿಗೆ ಸೇರಿಸ್ಬೇಕು. ನೀವು ಮಣ್ಣಿಗೆ ಯಾವ ಥರ ಸೇರಿಸ್ಬೇಕು ಅಂದರೆ, ದನಿಂಗ್ ಗೊಬ್ಬರ ಜೊತೆ ನೀವು ಇದನ್ನು ಎಕರೆಗೆ 2.5 ಕೆಜಿ ಬೇಕಾಗುತ್ತೆ. 1 ಎಕರೆಗೆ 2 ಪುಟ್ಟಿ ದನಿಂಗ್ ಗೊಬ್ಬರ ಜೊತೆ ಇದನ್ನು 2.5 ಕೆಜಿನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಹೊಲಕ್ಕೆ ಎರಚಬೇಕು. ಅಥವಾ ಹೂವಿನ ಸಮಯದಲ್ಲಿ ನೀವು ಇದನ್ನು 2 ಗ್ರಾಮು 1 ಲೀಟ್ರಿಗೆ ಹಾಕ್ಕೊಂಡು ಅಲ್ಲಿಗೆ ಕ್ಯಾನಿಗೆ 32 ಗ್ರಾಮ್ ಹಾಕ್ಕೊಂಡು ಸ್ಪ್ರೇ ಮಾಡಿ. ಬಂದವರೇ, ನೀವು ಜಿಂಕ್ ಬಗ್ಗೆ, ಗಂಧಕದ ಬಗ್ಗೆ, ಬೋರಾಕ್ಸ್ ಬಗ್ಗೆ ತಿಳ್ಕೊಂಡ್ರಿ. ಇನ್ನೊಂದು ಪ್ರಮುಖವಾಗಿ ಬೇಕೇ ಬೇಕಾದಂತಹ ಒಂದು ಪೋಷಕಾಂಶ ಅಂದರೆ ಸುಣ್ಣದಂಶ ಅಥವಾ ಕ್ಯಾಲ್ಶಿಯಂ ಅಂಶ. ಇದು ಸಹ ಬೆಳೆಗೆ ಪ್ರಮುಖವಾಗಿ ಬೇಕಾದಂಥ ಪೋಷಕಾಂಶ. ಇದರ ಕೊರತೆ ಉಂಟಾದರೆ ಯಾವ ಥರ ಬೆಳೆ ಕಾಣುತ್ತೆ ಅನ್ನೋದನ್ನು ನಾನು ಈಗ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ರೈತ ಬಂದವರೇ, ಸುಣ್ಣದ ಅಂಶ ಕಡಿಮೆ ಆದರೆ ಸಸ್ಯಗಳು ಈ ಥರ ಕಾಣ್ತವೆ. ನೋಡಿ, ಕುಬ್ಜ ರೀತಿಯಲ್ಲಿ ಮತ್ತು ಒಣಗಿದ ರೀತಿಯಲ್ಲಿ ಮತ್ತು ನೋಡಿ ಇಲ್ಲಿ ಹರಿದ ರೀತಿಯಲ್ಲಿ ಕಾಣ್ತವೆ.
ಗೊಬ್ಬರದ ಕೊರತೆಯನ್ನು ನೀವು ನೀಗಿಸಬೇಕು ಅಂದರೆ ಬೆಳೆಗಳಿಗೆ ಜಿಪ್ಸಮ್ನ ಕೊಡಬೇಕು. ಎಕರೆಗೆ 50 ಕೆಜಿ ಬ್ಯಾಗನ್ನು ನೀವು ಎಕರೆಗೆ ಬೆಳೆ ಮಾಡೋದಕ್ಕಿಂತ ಮುಂಚೆನೇ ಎರಚಬೇಕಾಗತ್ತೆ. ಇದ್ರ ಪ್ರಾಮುಖ್ಯತೆ, ಇದರಿಂದ ನೀವು ಬೆಳೆ ಇಳುವರಿನೂ ಜಾಸ್ತಿ ಮಾಡ್ಬೋದು ಮತ್ತು ಬೆಳೆ ಮಣ್ಣಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಬೋದು. ಈಗ ನಾವು ಬೆಳೆ ಹಾಕ್ಬಿಟ್ಟಿದ್ವಿ, ಬೆಳೆ ಹಾಕಿದ್ಮೇಲೆ ಇದನ್ನು ಹಾಕ್ಬೋದಾ? ಬೆಳೆ ಹಾಕಿದ್ಮೇಲೆ ನೀವು ಹಾಕ್ಬೋದು, ಆದರೆ ಹಾಕಿದ ತಕ್ಷಣ ನೀವು ಅರ್ಥ ಹೊಡಿಬೇಕು. ಅಥವಾ ಅರ್ಥ ಹೊಡೆಯೋ ಟೈಮಲ್ಲೇ ನೀವು ಈ ಗೊಬ್ಬರ ಹಾಕ್ಬಿಟ್ಟು ಅರ್ಥ ಹೊಡೆಯಬಹುದು. ಇದು ಎಲ್ಲಿ ಸಿಗುತ್ತೆ ಸರ್? ಇದು ನಮ್ಮ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುತ್ತೆ. ನಿಮಗೆ ಒಂದು ಬ್ಯಾಗಿಗೆ ಬರೀ 100 ರೂಪಾಯಿ, ಸರ್ಕಾರ 50% ರಿಯಾಯಿತಿ ದರದಲ್ಲಿ ನಿಮಗೆ ಒದಗಿಸ್ತಾ ಇದೆ. ಸರ್, ಇದನ್ನು ಯಾವ್ಯಾವ ಬೆಳೆಗೆ ಹಾಕ್ಬೋದು? ನೀವು ಎಲ್ಲ ಬೆಳೆಗಳಿಗೂ ಈ ಗೊಬ್ಬರವನ್ನು ಹಾಕ್ಬೋದು, ಆದರೆ ಪ್ರಮುಖವಾಗಿ ಎಣ್ಣೆ ಬೆಳೆಗಳಲ್ಲಿ ಇದನ್ನು ಹಾಕೋದ್ರಿಂದ ಎಣ್ಣೆಕಾಳುಗಳಲ್ಲಿ ಎಣ್ಣೆ ಅಂಶ ಜಾಸ್ತಿ ಆಗುತ್ತೆ ಮತ್ತು ಹೂವಿನ ಅಂಶನೂ ಜಾಸ್ತಿ ಆಗುತ್ತೆ. ನೀವು ಶೇಂಗಾ ಮತ್ತು ಸೂರ್ಯಕಾಂತಿ ಇಂಥ ಬೆಳೆಗಳು ಹಾಕೋದ್ರಿಂದ ಶೇಂಗಾದಲ್ಲಿ ಎಣ್ಣೆ ಇಳುವರಿ ಜಾಸ್ತಿ ಆಗುತ್ತೆ. ನೋಡಿ ರೈತ ಬಾಂಧವರೇ, ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಫ್ಯಾಕ್ ಕಂಪ್ನಿಯ ಒಳ್ಳೆಯ ಜಿಪ್ಸಮ್ ಇದೆ, ಲಭ್ಯವಿದೆ. ಇದಕ್ಕೆ ಬರೀ 100 ರೂಪಾಯಿ, ಇದು 50 ಕೆಜಿ ಆಗುತ್ತೆ. ಇದನ್ನು 1 ಎಕರೆ ಭೂಮಿಗೆ ನೀವು ಚೆಲ್ಬೋದು. ಬಂದವರೇ, ತಮಗೆ ಜಿಂಕ್ ಸಲ್ಫೇಟ್, ಬೋರಾಕ್ಸ್ ಮತ್ತು ಜಿಪ್ಸಮ್ನ ಬಗ್ಗೆ, ಅದರ ಪ್ರಾಮುಖ್ಯತೆ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟೆ. ಈಗ ನೀವು ಜಿಪ್ಸಮ್ನ ಡೈರೆಕ್ಟಾಗಿ ಹಾಕ್ಬೋದು ನೀವು ಹೊಲಕ್ಕೆ ಬಿತ್ತನೆಗಿಂತ ಮುಂಚೆ, ಅಥವಾ ಅರ್ಥ ಮಾಡೋ ಟೈಮಲ್ಲಿ ನೀವು ಜಿಪ್ಸಮ್ನ ಬಳಸ್ಬೋದು. ಆದರೆ ಜಿಂಕ್ ಸಲ್ಫೇಟ್ ಮತ್ತು ಬೋರಾಕ್ಸನ್ನು ಯಾವ ರೀತಿ ಬಳಸಬೇಕು, ನೀವು ಬಿತ್ತನೆಗಿಂತ ಮುಂಚೆ ಯಾವ ಥರ ಅಥವಾ ಬಿತ್ತನೆ ಸಮಯದಲ್ಲಿ ಯಾವ ಥರ ಬಳಸ್ಬೇಕು ಅನ್ನೋದನ್ನು ಈಗ ತೋರಿಸ್ಕೊಡ್ತೀನಿ ತಮಗೆ. ಈಗ ಎಕರೆಗೆ ನೀವು ಜಿಂಕ್ ಸಲ್ಫೇಟನ್ನು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಬ್ಸಿಡಿ ದರದಲ್ಲಿ ದೊರೆಯುತ್ತೆ. ಇದು 1 ಎಕರೆಗೆ ನೀವು 10 ಕೆಜಿ ಜಿಂಕ್ ಸಲ್ಫೇಟನ್ನು ಬಳಸಬೇಕಾಗತ್ತೆ. 10 ಕೆಜಿ ಜಿಂಕ್ ಸಲ್ಫೇಟನ್ನು ನಿಮ್ಮಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ದರಿನ ಗೊಬ್ಬರದ ಜೊತೆ ನೀವು ಮಿಕ್ಸ್ ಮಾಡ್ಬೋದು. ಇಲ್ಲ, ಒಂದು 3-4 ಪುಟ್ಟಿ ಅಥವಾ ಒಂದು ಗಾಡಿ ದನಿ ಗೊಬ್ಬರ ಇದ್ದರೆ ಅದ್ರ ಜೊತೆ ನೀವು ಮಿಕ್ಸ್ ಮಾಡ್ಬೋದು. ಈಗ ನಾವು 1 ಪುಟ್ಟಿ ದನಿ ಗೊಬ್ಬರ ಹಾಕ್ಕೊಂಡಿದ್ದೀವಿ ಇಲ್ಲಿ. ಅದಕ್ಕೆ ಈ ನೋಡಿ, ಜಿಂಕ್ ಸಲ್ಫೇಟ್ ಇದೆ. ಇದನ್ನು ತಗೊಂಡು ಪುಡಿಯಾಗಿರುತ್ತೆ. ಪುಡಿಯಾಗಿಲ್ಲ ಅಂದರೆ ಸ್ವಲ್ಪ ಕಲ್ಲಲ್ಲಿ ಚಚ್ಕೋಬೇಕಾಗುತ್ತೆ. ಚಚ್ಕೊಂಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು ಈ ರೀತಿ. ಇಷ್ಟು ತನಕ ನಾವು ಜಿಂಕ್ ಸಲ್ಫೇಟನ್ನು ಯಾವ ಥರ ಮಿಕ್ಸ್ ಮಾಡೋದನ್ನು ನೋಡಿದ್ವಿ. ಈಗ ಅದೇ ರೀತಿ ಇನ್ನೊಂದು ಸೂಕ್ಷ್ಮ ಪೋಷಕಾಂಶ ಬೋರಾಕ್ಸ್, ಇದು ಎಕರೆಗೆ 2 ಕೆಜಿ ನಮ್ಮ ಎಕರೆಗೆ 2 ಕೆಜಿ ಬಳಸಬೇಕಾಗುತ್ತೆ. ಇದನ್ನು ಯಾವ ರೀತಿ ಉಪಯೋಗಿಸೋದನ್ನು ನಮಗೆ ತೋರಿಸ್ಕೊಡ್ತೀವಿ. ಆದರೆ ಇದನ್ನು ಜಿಂಕ್ ಸಲ್ಫೇಟ್ ಜೊತೆ ಮುಂಚೆನೇ ಹಾಕ್ಬಾರ್ದು. ಹಾಕಿದರೆ ಏನಾಗುತ್ತೆ, ರಿಯಾಕ್ಷನ್ ಆಗ್ಬಿಟ್ಟು ಗಟ್ಟಿ ಆಗ್ಬಿಡುತ್ತೆ. ತುಂಬ ಸ್ಟ್ರಾಂಗ್ ಗೊಬ್ಬರ ಇದು, ಬೇಗ ನೀರಾಗ್ಬಿಡುತ್ತೆ. ನೋಡಿ, ಈ ಥರ ಹೊಡೆದ್ಬಿಟ್ಟು ರೈತ ಬಾಂಧವರೇ, ಇದು ಮುಂಜಾಗ್ರತೆ ಕ್ರಮವಾಗಿ ನೀವು ಜಿಂಕ್ ಸಲ್ಫೇಟನ್ನು 10 ಕೆಜಿ ಎಕರೆಗೆ 10 ಕೆಜಿ ಮಾತ್ರ ಬಳಸಬೇಕು, ಮತ್ತು ಬೋರಾಕ್ಸನ್ನು ಎಕರೆಗೆ 2 ಕೆಜಿ, ಇದಕ್ಕಿಂತ ಹೆಚ್ಚಾಗಿ ಬಳಸಬಾರ್ದು. ಮತ್ತು ಜಿಪ್ಸಮ್ನ 50 ಕೆಜಿ ಬಳಸಬೇಕು. ಜಿಪ್ಸಮ್ನ 50 ಕೆಜಿನ ನೀವು ಡೈರೆಕ್ಟಾಗಿ ಭೂಮಿಗೆ ಚೆಲ್ಬೋದು ಹೊಲಕ್ಕೆ. ಆದರೆ ಜಿಂಕ್ ಸಲ್ಫೇಟು ಮತ್ತು ಬೋರಾಕ್ಸನ್ನು ನೀವು ದನಿಂಗ್ ಗೊಬ್ಬರ ಜೊತೆ, ಈಗ ತೋರಿಸಿದ್ನಲ್ಲ ಇದೇ ರೀತಿ ನೀವು ಮಿಕ್ಸ್ ಮಾಡಿ ದನಿಂಗ್ ಗೊಬ್ಬರ ಜೊತೆ ನೀವು ಭೂಮಿಗೆ ಚೆಲ್ಲಬೇಕಾಗತ್ತೆ. ರೈತ ಬಂದವರೇ, ಈ ರೀತಿ ನೀವು ದನಿ ಗೊಬ್ಬರ ಜೊತೆ ಜಿಂಕ್ ಸಲ್ಫೇಟ್ ಬೋರಾಕ್ಸ್ ಉಪಯೋಗಿಸೋದ್ರಿಂದ ನಿಮ್ಮ ಈ ಮೆಕ್ಕೆಜೋಳ ಇದರದ ಇಳುವರಿ ತುಂಬ ಜಾಸ್ತಿ ಆಗುತ್ತೆ. ನಿಮಗೆ ಎಕರೆಗೆ 2-3 ಕ್ವಿಂಟಾಲ್ ಇಳುವರಿ ಜಾಸ್ತಿ ಆಗುತ್ತೆ. ನೀವು ಇದಕ್ಕೆ ಇನ್ವೆಸ್ಟ್ ಮಾಡೋದು, ಇದಕ್ಕೆ ಜಿಂಕ್ ಸಲ್ಫೇಟಿಗೆ 100 ರೂಪಾಯಿ, ಬೋರಾಕ್ಸಿಗೆ 60 ರೂಪಾಯಿ, ಜಿಪ್ಸಮ್ಗೆ 100 ರೂಪಾಯಿ, ಟೋಟಲ್ ಖರ್ಚಾಗೋದು ನಿಮಗೆ 300 ರೂಪಾಯಿ. ಆದರೆ ನೀವು ಆದಾಯ ಪಡೆಯೋದು 3,000 ರಿಂದ 5,000 ವರೆಗೂ ಆದಾಯ ಪಡ್ಕೋಬೋದು ನೀವು ಸರ್.